ಸಿಸಿಬಿ ಕಚೇರಿಗೆ ಬಂದಿರುವಂತ ರಾಘಿಣಿಯ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಶುರು ಮಾಡಿದ್ದಾರೆ ಸುದೀರ್ಘ ವಿಚಾರಣೆಯನ್ನ ನಡೆಸುತ್ತಾರೆ ಸಿಸಿಬಿ ಕಚೇರಿಯಲ್ಲಿ ರಾಘಿಣಿ ವಿಚಾರಣೆ ಈಗಾಗಲೇ ಶುರುವಾಗಿದೆ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸಿಸಿಬಿ ಡಿಸಿಪಿ ರವಿಕುಮಾರ್ ಕೂಡ ಈ ವಿಚಾರಣೆಯಲ್ಲಿ ಉಪಸ್ಥಿತರಿದ್ದಾರೆ ಯಲಹಂಕ ಅಪಾರ್ಟ್ಮೆಂಟ್ ನಿಂದ ಅಧಿಕಾರಿಗಳು ರಾಘಿಣಿಯನ್ನ ಈಗಾಗಲೇ ಕರೆತಂದು ಸುದೀರ್ಘ ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಳಗ್ಗೆ 6:30 ರಲ್ಲಿ ರಾಘಿಣಿ ಅಪಾರ್ಟ್ಮೆಂಟ್ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಸತತ 3.5 ಗಂಟೆ ತಪಾಸಣೆ ಬಳಿಕ ಸಿಸಿಬಿ ವಶಕ್ಕೆ ರಾಘಿಣಿಯನ್ನ ಪಡೆದುಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ 2-4 ಮೊಬೈಲ್ 2 ಲ್ಯಾಪ್‌ಟಾಪ್ ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಎಲ್ಲಾ ಪ್ರಶ್ನೆಗಳಿಗೆ ವಿಚಲಿತರಾಗದೆ ರಾಘಿಣಿ ಉತ್ತರವನ್ನ ನೀಡ್ತಾ ಇದ್ದಾರೆ ನಾವು ನೋಟಿಸ್ ಕೊಟ್ಟ ಕೂಡಲೇ ಯಾಕೆ ಸ್ಪಂದಿಸಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ ಸಿಸಿಬಿ ಯಲ್ಲಿ ನಟಿ ರಾಘಿಣಿ ವಿಚಾರಣೆ ಆರಂಭ ಆಗ್ತಾ ಇದೆ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಆದರೆ ಯಾಕೆ ನೀವು ನೋಟಿಸ್ ಗೆ ರಿಪ್ಲೈ ಅನ್ನು ಮಾಡಿರಲಿಲ್ಲ ಅನ್ನುವ ಮೊದಲ ಪ್ರಶ್ನೆಯನ್ನ ಕೇಳಿದ್ದಾರೆ ಬೇರೆ ಕೆಲಸಗಳ ಹಿನ್ನೆಲೆ ಸ್ಪಂದಿಸೋಕೆ ಆಗಲಿಲ್ಲ ಅಂತ ರಾಘಿಣಿ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ವಿಚಾರಣೆ ಆರಂಭ ಆಗ್ತಾ ಇರೋದ್ರಿಂದ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎಲ್ಲಾ ಪ್ರಶ್ನೆಗೂ ಕೂಡ ವಿಚಲಿತರಾಗದೆ ರಾಘಿಣಿ ಆನ್ಸರ್ ಅನ್ನು ಕೊಡ್ತಾ ಇದ್ದಾರೆ ಮೊದಲನೆಯದಾಗಿ ನೋಟಿಸ್ ಕೊಟ್ಟ ಕೂಡಲೇ ನೀವು ಯಾಕೆ ಸ್ಪಂದನೆಯನ್ನ ಕೊಡಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಮೊದಲ ಪ್ರಶ್ನೆಯೇ ಸಿಸಿಬಿ ಇಂದ ಇದೆ ಬಂದಿತ್ತು ಇದು ಇದಕ್ಕೆ ಕೂಡ ಅಂದ್ರೆ ಬೇರೆ ಕೆಲಸದ ಹಿನ್ನೆಲೆ ನನಗೆ ಸ್ಪಂದನೆಯನ್ನ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವಂತ ಆನ್ಸರ್ ಅನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ವಿಚಾರಣೆ ಆರಂಭ ಆಗ್ತಾ ಇದೆ ಒಂದರ ನಂತರ ಒಂದು ಪ್ರಶ್ನೆಗಳ ಸುರಿಮಳೆಯನ್ನ ಈಗ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ಲಾಸ್ಮಾ ಥೆರಪಿ ಜಾಗೃತಿ ಮೂಡಿಸೋಕೆ ನಾನು ಓಡಾಡ್ತಾ ಇದೀನಿ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ರಾಘಿಣಿ ವಿಚಾರಣೆಯನ್ನ ಈಗ ಸಿಸಿಬಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಯೇ ಅವರಿಗೆ ನೋಟಿಸ್ ಅನ್ನು ಕಳಿಸಲಾಗಿತ್ತು ಆದರೆ ನೋಟಿಸ್ ಗೆ ಯಾಕೆ ನೀವು ಸ್ಪಂದಿಸಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಬೇರೆ ಕೆಲಸ ಇತ್ತು ನನಗೆ ಪ್ಲಾಸ್ಮಾ ಥೆರಪಿ ಜಾಗೃತಿ ಕಾರ್ಯಕ್ರಮದಲ್ಲಿ ನಾನು ಹೋಗಬೇಕಿತ್ತು ರಾಜ್ಯದ ಹಲವು ಕಡೆಗಳಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸೋಕೆ ನಾನು ಹೋಗ್ತಾ ಇದ್ದೆ ತನಿಖಾಧಿಕಾರಿ ಅಂಜುಮಾಲರಿಂದ ನಟಿ ರಾಘಿಣಿ ವಿಚಾರಣೆ ಈಗ ನಡೀತಾ ಇದೆ ಸಿಸಿಬಿ ಯಲ್ಲಿ ನಟಿ ರಾಘಿಣಿ ವಿಚಾರಣೆಯನ್ನ ಮಾಡ್ತಾ ಇರುವಂತ ಅಧಿಕಾರಿಗಳು ಪ್ರಶ್ನೆಯ ಸುರಿಮಳೆಯನ್ನ ಗೆತಾ ಇದ್ದಾರೆ ವಿಚಲಿತರಾಗದೆ ಅವರು ಆನ್ಸರ್ ಅನ್ನು ಮಾಡ್ತಾ ಇದ್ದಾರೆ ಏನೋ ರಾಜ್ಯದ ಹಲವು ಕಡೆಗಳಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸೋಕೆ ನಾನು ನಿರತರಾಗಿದ್ದೀನಿ ಅನ್ನುವಂತ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ತನಿಖಾಧಿಕಾರಿಯಾಗಿರುವಂತ ಅಂಜುಮಾಲ ನಟಿ ರಾಘಿಣಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸುದೀರ್ಘ ವಿಚಾರಣೆಯನ್ನ ರಾಘಿಣಿ ಎದುರಿಸಬೇಕಾಗುತ್ತೆ ಈಗಾಗಲೇ ರವಿಕುಮಾರ್ ನನ್ನ ಸುಮಾರು 24 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿ ಆಮೇಲೆ ಅವರನ್ನ ಕಸ್ಟಡಿಗೆ ಒಳಪಡಿಸಲಾಗಿತ್ತು ಹಾಗಾಗಿ ರಾಘಿಣಿಗೂ ಕೂಡ ಇದೇ ರೀತಿಯ ಪ್ರಶ್ನೆಯನ್ನ ಕೇಳ್ತಾರೆ ಸುದೀರ್ಘವಾದಂತ ವಿಚಾರಣೆ ಇಡೀ ದಿನ ಇವತ್ತು ಸಿಸಿಬಿ ಅಧಿಕಾರಿಗಳು ನಟಿ ರಾಘಿಣಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಬೇರೆ ಕೆಲಸದ ಹಿನ್ನೆಲೆ ಸ್ಪಂದಿಸೋಕೆ ಆಗಲಿಲ್ಲ ಅನ್ನುವಂತ ಆನ್ಸರ್ ಅನ್ನು ನೋಟಿಸ್ ಗೆ ಯಾಕೆ ನೀವು ರಿಪ್ಲೈ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಅವರು ಹೇಳಿದ್ದಾರೆ ನನಗೆ ಇತರ ಕೆಲಸಗಳಿತ್ತು ಪ್ಲಾಸ್ಮಾ ಥೆರಪಿ ಜಾಗೃತಿ ಕೆಲಸ ಇತ್ತು ಜೊತೆಗೆ ಬ್ಲಡ್ ಬ್ಯಾಂಕ್ ಸ್ಥಾಪಿಸೋಕೆ ನಾನು ನಿರತಳಾಗಿದ್ದೀನಿ ಆ ಕೆಲಸದಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅನ್ನುವಂತ ಆನ್ಸರ್ ಅನ್ನು ಮಾಡಿದ್ದಾರೆ ತನಿಖಾಧಿಕಾರಿ ಆಗಿರುವಂತ ಅಂಜುಮಾಲ ನಟಿ ರಾಘಿಣಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಏನು ಡ್ರಗ್ಸ್ ಜಾಲದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿದೆ ಏನಂತ ಹೇಳ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಈಗ ಅಧಿಕಾರಿಗಳು ಕೇಳಿದ್ದಾರೆ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇನೆ ನನಗೂ ಡ್ರಗ್ಸ್ ಜಾಲಕ್ಕೂ ಯಾವುದೇ ನಂಟಿಲ್ಲ ಅನ್ನುವಂತ ಆನ್ಸರ್ ಅನ್ನು ನಟಿ ರಾಘಿಣಿ ಹೇಳಿದ್ದಾರೆ ಸಿಸಿಬಿ ಏನೋ ಆನ್ಸರ್ ಅನ್ನು ಮಾಡ್ತಾ ಇದ್ದಾರೆ ನಿಮಗೆ ರವಿ ಶಂಕರ್ ಪರಿಚಯ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ರಾಘಿಣಿ ರವಿಶಂಕರ್ ಸ್ನೇಹಿತನಷ್ಟೇ ಆತನ ವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ಆನ್ಸರ್ ಅನ್ನು ಈಗ ನಟಿ ರಾಘಿಣಿ ಕೊಟ್ಟಿದ್ದಾರೆ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ನನಗೂ ಡ್ರಗ್ಸ್ ಜಾಲಕ್ಕೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೂ ನನಗೂ ಯಾವುದೇ ರೀತಿಯ ಕನೆಕ್ಟ್ ಇಲ್ಲ ನಂಟಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ನಿಮಗೆ ರವಿಶಂಕರ್ ಪರಿಚಯ ಇದೆಯಾ ಅನ್ನೋ ಪ್ರಶ್ನೆಗೆ ರಾಘಿಣಿ ರವಿಶಂಕರ್ ನನಗೆ ಸ್ನೇಹಿತನಷ್ಟೇ ಆತನ ವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಏನು ನಾವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಿದ್ಧರಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ರಾಘಿಣಿಗೆ ಸಿಸಿಬಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಒಂದಾದ ನಂತರ ಒಂದು ನಿರಂತರ ಪ್ರಶ್ನೆಗಳ ಸುರಿಮಳೆಯನ್ನ ಈಗ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ನಟಿ ರಾಘಿಣಿ ಕೂಡ ಯಾವುದೇ ವಿಚಲಿತರಾಗದೆ
ಆನ್ಸರ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಯಾಗಿ ನೀವು ನೋಟಿಸ್ ಗೆ ಯಾಕೆ ಸ್ಪಂದಿಸಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಆನಂತರ ನಿಮ್ಮ ಹೆಸರು ಡ್ರಗ್ಸ್ ಜಾಲದಲ್ಲಿ ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಅನ್ನುವಂತ ಎರಡನೇ ಪ್ರಶ್ನೆಯನ್ನ ಕೇಳಿದ್ದಾರೆ ಈಗ ಮೂರನೇ ಪ್ರಶ್ನೆಯಾಗಿ ನಿಮಗೆ ರವಿ ಶಂಕರ್ ಹೇಗೆ ಪರಿಚಯಸ್ಥನೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಇದೆಲ್ಲದಕ್ಕೂ ಕೂಡ ನಟಿ ರಾಗಿಣಿ ಆನ್ಸರ್ ಅನ್ನು ಮಾಡ್ತಾ ಇದ್ದಾರೆ ನನಗೆ ಏನೋ ಕೆಲಸ ಇತ್ತು ಹಾಗಾಗಿ ನೋಟಿಸ್ ಗೆ ಸ್ಪಂದಿಸಕಾಗಲಿಲ್ಲ ಬೇರೆ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ಹೇಳಿದ್ರು ಏನು ನಾನು ನಟಿ ಆಗಿರೋದ್ರಿಂದ ನನಗೂ ಡ್ರಗ್ಸ್ ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಏನು ರವಿಶಂಕರ್ ನಿಮಗೆ ಪರಿಚಯವಾ ಅನ್ನುವಂತ ಪ್ರಶ್ನೆಗೆ ಹೌದು ಅವನು ನನ್ನ ಸ್ನೇಹಿತನಷ್ಟೇ ಆದ್ರೆ ನನಗೂ ಅವನಿಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಡ್ರಗ್ಸ್ ಚಾಲಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ಆನ್ಸರ್ ಅನ್ನು ನಟಿ ರಾಗಿಣಿ ಕೊಟ್ಟಿದ್ದಾರೆ ನಟಿ ರಾಗಿಣಿಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ ಆಗಿರುವಂತ ಅಂಜುಮಾಲಾ ಅವರು ನಟಿ ರಾಗಿಣಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಟಿ ರಾಗಿಣಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ನಟಿ ರಾಗಿಣಿಯ ವಿಚಾರಣೆ ಕೂಡ ಈಗಾಗಲೇ ಆರಂಭ ಆಗಿದೆ ಪ್ರಶ್ನೆಗಳನ್ನ ಸಿಸಿಬಿ ತನಿಖಾಧಿಕಾರಿ ಆಗಿರುವಂತ ಅಂಜುಮಾಲ ಅವರು ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಯಾಗಿ ಅವರಿಗೆ ನೀವು ಯಾಕೆ ನೋಟಿಸ್ ಗೆ ಸ್ಪಂದನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ನಟಿ ರಾಗಿಣಿ ನನಗೆ ಬೇರೆ ಕೆಲಸ ಇತ್ತು ಪ್ಲಾಸ್ಮಾ ಥೆರಪಿ ಜಾಗೃತಿ ಮೂಡಿಸೋಕೆ ನಾನು ಓಡಾಡ್ತಾ ಇದ್ದೀನಿ ಹಾಗೆ ಬ್ಲಡ್ ಬ್ಯಾಂಕ್ ಬೇರೆ ಹಲವು ರಾಜ್ಯಗಳ ಕಡೆ ನಾನು ಬ್ಲಡ್ ಬ್ಯಾಂಕ್ ಸ್ಥಾಪಿಸೋಕೆ ನಿರತಳಾಗಿದ್ದೀನಿ ಆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಅದಕ್ಕೆ ನಾನು ನೋಟಿಸ್ ಗೆ ಸ್ಪಂದನೆಯನ್ನ ಕೊಡ್ಲಿಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ನಾನು ಸಮಯವನ್ನ ತೆಗೆದುಕೊಂಡೆ ಅನ್ನುವಂತ ಮಾಹಿತಿಯನ್ನ ಆನ್ಸರ್ ಅನ್ನ ಹೇಳಿದ್ರು ಇನ್ನು ಡ್ರಗ್ಸ್ ಜಾಲದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳ್ತಾ ಇದೆ ಅನ್ನುವಂತ ಪ್ರಶ್ನೆಗೆ ರಾಗಿಣಿ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ನನಗೂ ಡ್ರಗ್ಸ್ ಜಾಲಕ್ಕೂ ಯಾವುದೇ ನಂಟಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ ತನಿಖಾಧಿಕಾರಿ ಕೇಳುವಂತ ಪ್ರಶ್ನೆಗೆ ನಟಿ ರಾಗಿಣಿ ವಿಚಲಿತರಾಗದೆ ಎಲ್ಲ ಪ್ರಶ್ನೆಗೂ ಆನ್ಸರ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ರವಿಶಂಕರ್ ಪರಿಚಯ ನಿಮ್ಗಿದೆಯಾ ಅನ್ನುವಂತ ಪ್ರಶ್ನೆಗೆ ರಾಗಿಣಿ ನಂಗೆ ಅವ ಸ್ನೇಹಿತನಷ್ಟೇ ನಾನು ಆಗಾಗ ಭೇಟಿ ಆಗ್ತಾ ಇರ್ತೆ ಆದ್ರೆ ಇತ್ತೀಚೆಗೆ ಆತನ ಜೊತೆ ಸಂಪರ್ಕದಲ್ಲಿ ನಾನು ಇಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಜೊತೆಗೆ ನಾವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡ್ತೀರಾ ಅನ್ನುವಂತ ಪ್ರಶ್ನೆಗೆ ನಟಿ ರಾಗಿಣಿ ಖಂಡಿತವಾಗಿಯೂ ನನಗೆ ಗೊತ್ತಿರುವಷ್ಟು ನಾನು ಹೇಳ್ತೀನಿ ಅನ್ನುವಂತ ಆನ್ಸರ್ ಅನ್ನ ಕೂಡ ಕೊಟ್ಟಿದ್ದಾರೆ ಡ್ರಗ್ಸ್ ಜಾಲದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಅನ್ನುವಂತ ಪ್ರಶ್ನೆಗೆ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂದ್ರೆ ಡ್ರಗ್ಸ್ ಜಾಲಕ್ಕೂ ನನಗೂ ನಂಟಿಲ್ಲ ಅನ್ನುವಂತ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ರವಿಶಂಕರ್ ಪರಿಚಯ ಇದೆಯಾ ಅನ್ನುವಂತ ಪ್ರಶ್ನೆಗೆ ರವಿಶಂಕರ್ ನನ್ನ ಸ್ನೇಹಿತನಷ್ಟೇ ಆತನ ವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಆಗಾಗ್ಗೆ ಭೇಟಿ ಆಗ್ತಾ ಇದ್ದೆ ಆದರೆ ಇತ್ತೀಚೆಗೆ ಸಂಪರ್ಕದಲ್ಲಿ ನಾವು ಇಲ್ಲ ಅನ್ನುವಂತ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಇನ್ನು ಸಿಸಿಬಿ ಅಧಿಕಾರಿಗಳು ಸುದೀರ್ಘವಾದಂತಹ ಪ್ರಶ್ನೆಯನ್ನ ಕೇಳೇ ಕೇಳ್ತಾರೆ ಅದಕ್ಕೆ ನಾವು ಕೇಳುವಂತ ಪ್ರಶ್ನೆಗೆ ನೀವು ಆನ್ಸರ್ ಮಾಡೋಕೆ ರೆಡಿ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ ಖಂಡಿತವಾಗಿಯೂ ನಾನು ಹೇಳ್ತೀನಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಂತ ರಾಗಿಣಿ ಹೇಳಿದ್ದಾರೆ ಏನು ಯಾ ಎಲ್ಲ ಏನು ಸಿಸಿಬಿ ಅಧಿಕಾರಿಗಳು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗೂ ಯಾವುದೇ ರೀತಿ ವಿಚಲಿತರಾಗದೆ ನಟಿ ರಾಗಿಣಿ ಆನ್ಸರನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ